ಜೂನ್ ತಿಂಗಳಿನಲ್ಲಿ ಶಕ್ತಿಶಾಲಿಯಾದಂತಹ ಸೂರ್ಯಗ್ರಹಣ ಜರುಗುತ್ತೆ. ಈ ಸೂರ್ಯಗ್ರಹಣದ ನಂತರ ಜಗತ್ತಿನಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ನೋಡಬೇಕಾಗುತ್ತೆ ಅಂತ ಅಭಿಜ್ಞ ಆನಂದ್ ಅವರು ಹೇಳುತ್ತಿದ್ದಾರೆ. 2020 ವರ್ಷವನ್ನು ಬಹಳ ಕೆಟ್ಟ ವರ್ಷ ಎಂದು ಜನರು ಚರ್ಚೆಯನ್ನು ಮಾಡುತ್ತಿದ್ದಾರೆ. ಈ ವರ್ಷದಲ್ಲಿ ಸಾಕಷ್ಟು ದುರ್ಘಟನೆಗಳು ನಡೆಯುತ್ತಲೇ ಇದೆ, ಎಷ್ಟೋ ಅನರ್ಥಗಳು ಕಷ್ಟಗಳು ಹೆಚ್ಚಾಗುತ್ತಲೇ ಇದೆ. ಜೂನ್ ತಿಂಗಳಲ್ಲಿ ಶಕ್ತಿಶಾಲಿಯಾದಂತಹ ಸೂರ್ಯಗ್ರಹಣ ಜರುಗಲಿದೆ. ಕಳೆದ ಬಾರಿ ಸೂರ್ಯಗ್ರಹಣ ಜರುಗಿದ ನಂತರ ಪ್ರಪಂಚ ಏನೆಲ್ಲ ಅನುಭವಿಸುತ್ತಿದೆ ಎಂದು ಈಗ ಎಲ್ಲರಿಗೂ ತಿಳಿದಿದೆ. ಈಗ ಮತ್ತೆ ಅಂಥದ್ದೇ ಇನ್ನೊಂದು ಗ್ರಹಣ ಜೂನ್ನಲ್ಲಿ ನಡೆಯುತ್ತದೆ. ಬಾಲಮೇಧಾವಿ ಅಭಿಜ್ಞ ಆನಂದ್ ಅವರು ಈಗ ಈ ಗ್ರಹಣದ ಬಗ್ಗೆ ಏನು ಹೇಳಿದ್ದಾರೆ, ಗ್ರಹಣದ ನಂತರ ಜಗತ್ತು ಹೇಗಿರುತ್ತೆ, ಅಭಿಜ್ಞರವರು ಹೇಳಿದ ಆ ಎಚ್ಚರಿಕೆ ಏನು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ವಿಷಯ ಏನು ಎಂದು ನಿಮಗೆ ಅರ್ಥವಾಗುತ್ತೆ. ಜೂನ್ 21 ಪಾಕ್ಷಿಕ ಸೂರ್ಯಗ್ರಹಣ ಜರುಗಲಿದ್ದು ಸಂಪೂರ್ಣ ಸೂರ್ಯಗ್ರಹಣ ನೀಡುವ ದುಷ್ಪರಿಣಾಮಗಳನ್ನೇ ಈ ಪಾಕ್ಷಿಕ ಸೂರ್ಯಗ್ರಹಣ ನೀಡಲಿದೆ. ಈ ಸೂರ್ಯಗ್ರಹಣ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಎಂದು ಏರ್ಪಡಲಿದ್ದು ಅಷ್ಟೇ ಅಲ್ಲದೆ ಭಾನುವಾರ ಅಮಾವಾಸ್ಯೆ ಮೃಗಶಿರ ನಕ್ಷತ್ರದಲ್ಲಿ ಏರ್ಪಡಲಿದೆ. ಅದಕ್ಕಾಗಿಯೇ ಈ ಗ್ರಹಣವು ಅತ್ಯಂತ ಪ್ರಮಾದಕರ ಅಂತ ಹೇಳಲಾಗುತ್ತಿದೆ. ಜ್ಯೇಷ್ಠ ಅಮಾವಾಸ್ಯೆ ಎಂದರೆ ಜ್ಯೇಷ್ಠ ದರಿದ್ರ ಎಂಬ ಅರ್ಥವನ್ನು ನೀಡುತ್ತದೆ. ಅಂದರೆ ನಮ್ಮ ಭಾರತ ದೇಶವು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಕುಗ್ಗಬಹುದು. ಈ ಗ್ರಹಣದ ಪ್ರಭಾವದಿಂದ ಮತ್ತಷ್ಟು ಸೋಂಕಿತರ ಸಂಖ್ಯೆ ಹಾಗೂ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಬಹುದೆಂದು ಪಂಡಿತರು ಅಭಿಪ್ರಾಯವನ್ನು ಪಡುತ್ತಿದ್ದಾರೆ. ಅಷ್ಟಗ್ರಹ ಕೂಟಗಳಲ್ಲಿ ಇದು ಬಹಳ ದೊಡ್ಡ ಗ್ರಹಣವಾಗಿದೆ ಎಂದು ಅಭಿಜ್ಞರವರು ಹೇಳುತ್ತಿದ್ದಾರೆ. ಈ ಕರೋನಾ ಮಾರಿಗೆ ಇನ್ನೂ ಕೂಡ ಔಷಧಿ ಸಿಗದ ಕಾರಣ ಪ್ರಜೆಗಳು ಜೀವನದ ಬಗ್ಗೆ ಜೀವದ ಬಗ್ಗೆ ಸಾಕಷ್ಟು ಭಯಭೀತರಾಗಿದ್ದಾರೆ. ಮುಂದೆ ಬರುವ ಸೂರ್ಯಗ್ರಹಣವನ್ನು ಎದುರು ನೋಡುತ್ತಿರುವ ದೇಶ ಏನಾಗಬಹುದೆಂದು ಆತಂಕದಿಂದ ಜೀವಿಸುತ್ತಿದೆ. 2020 ವರ್ಷ ಬಹಳ ಕೆಟ್ಟ ವರ್ಷವಾಗಿದ್ದು ಆರಂಭದಲ್ಲಿಯೇ ಆಸ್ಟ್ರೇಲಿಯಾದ ಕಾಡು ಬೆಂಕಿಗೆ ತುತ್ತಾಗಿ ಎಷ್ಟೋ ಪ್ರಾಣಿ ಸಂಕುಲಗಳು ನಶಿಸಿ ಹೋಯಿತು. ನಂತರ COVID-19 ಬಂದು ಜಗತ್ತನ್ನೇ ತಲ್ಲಣಗೊಳಿಸಿತು. ನಂತರ ವಿಶಾಖಪಟ್ಟಣಂನಲ್ಲಿ ಗ್ಯಾಸ್ ಲೀಕ್ ಆಗಿ ಎಷ್ಟು ಪ್ರಾಣಹಾನಿಯಾಗಿದ್ದನ್ನು ನಾವು ನೋಡಿದ್ದೀವಿ. ಅಲ್ಲದೆ ಈ ಮಹಾಮಾರಿಯಿಂದ ಇನ್ನೂ ಮುಕ್ತಿಯೇ ಸಿಕ್ಕಿಲ್ಲ. ಆಗಲೇ ಈಗ ಮಿಡತೆಗಳ ದಾಳಿ ಶುರುವಾಗಿದೆ. ಎಷ್ಟೋ ಅನರ್ಥಗಳು ನಡೆಯುತ್ತಲೇ ಇದೆ. ಈ 2020 ನೆನೆಸಿಕೊಂಡರೇನೆ ಭಯ ಆಗುತ್ತೆ. ಮುಂದೆ ಬರುವ ಸೂರ್ಯಗ್ರಹಣದಿಂದ ಪಾರಾಗಬೇಕು. ಈ ಗ್ರಹಣದಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳಿಂದ ನಾವು ಸುರಕ್ಷಿತವಾಗಿರಬೇಕು. ಅಂದರೆ ಜನರು ತಪ್ಪದೇ ದೈವಾರಾಧನೆಯನ್ನು ಮಾಡಬೇಕು, ದೇವರ ಪ್ರಾರ್ಥನೆಯನ್ನು ಮಾಡಬೇಕು, ಸಾಮಾಜಿಕ ಅಂತರವನ್ನು ತಪ್ಪದೇ ಕಾಯ್ದುಕೊಳ್ಳಬೇಕು. ಇದು ಬಲು ಮುಖ್ಯವಾದಂತಹ ಅಂಶ. ಅಲ್ಲದೆ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಈ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳಬೇಕಂದ್ರೆ ಏನು ಮಾಡಬೇಕು? ನೀವು ಉತ್ತಮ ಆಹಾರ ಪದ್ಧತಿಯನ್ನು ಪಾಲಿಸಬೇಕು. ಅದರಲ್ಲಿಯೂ ಕೂಡ ಭಾರತದ ಆಹಾರ ಪದ್ಧತಿಯನ್ನು ಪಾಲಿಸಬೇಕು. ಈ ಮೂರು ಅಂಶಗಳನ್ನು ಪಾಲಿಸಿದರೆ ಮಾತ್ರ ಈ ಗ್ರಹಣದ ದುಷ್ಪರಿಣಾಮಗಳಿಂದ ದೂರವಿರಬಹುದು ಅಂತ ಅಭಿಜ್ಞ ಆನಂದ್ ಅವರು ಈಗ ಸ್ಪಷ್ಟಪಡಿಸಿದ್ದಾರೆ. ರೈತರಿಗೆ ಬೆಲೆಯನ್ನು ನೀಡಬೇಕು, ರೈತರಿಗೆ ಬೆಂಬಲವನ್ನು ನೀಡಬೇಕು. ಇಲ್ಲವಾದರೆ ಡಿಸೆಂಬರ್ ತಿಂಗಳಿನಲ್ಲಿ ಮತ್ತೊಂದು ಪ್ರಮಾದ ನಡೆದೇ ನಡೆಯುತ್ತದೆ ಎಂದು ಅಭಿಜ್ಞ ಅವರು ಈಗ ಹೇಳುತ್ತಿದ್ದಾರೆ. ಏನೇ ಆಗಲಿ 2020 ಮುಗಿಯೋದಕ್ಕೆ ಇನ್ನೂ 6 ತಿಂಗಳು ಇದೆ. ಈ 6 ತಿಂಗಳುಗಳ ಕಾಲ ಯಾವುದೇ ದುರ್ಘಟನೆಗಳು ನಡೆಯದೆ ಜನಜೀವನ ಸುಭಿಕ್ಷವಾಗಿರಲಿ ಎಂದು ನೀವು ಆಶಿಸುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಅಭಿಜ್ಞರವರು ಹೇಳ್ತಕ್ಕಂತಹ ಪ್ರತಿಯೊಂದು ಭವಿಷ್ಯತನ್ನು ನೀವು ನಂಬುವುದಾದರೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.